Lakshmi Baramma, Baramma, Lakshmi Baramma. Yes, yes. ಖುಷಿ ಪಡಬೇಕಾಗಿರೋ ವಿಷಯನೇ, ಸೆಲೆಬ್ರೇಟ್ ಮಾಡ್ಬೇಕಾಗಿರೋ ವಿಷಯನೇ. ಹೇಳು, ಎಲ್ಲಿಟ್ಟಿದ್ಯಾ ಗೊಂಬೆನ? ಗೊಂಬೆನ? ಗೊಂಬೆ ಎಲ್ಲಿದ್ದಾಳೆ ಅಂತ ನನಗ್ ಗೊತ್ತಿಲ್ಲ. ವಾಟ್ ಬಿಡು ಮನೋಜ್, ತಮಾಷೆ ಮಾಡ್ಬೇಡ. ಗೊಂಬೆನ ನೀನ್ ಕಿಡ್ನಾಪ್ ಮಾಡಿದ್ಯಾ? ಗೊಂಬೆ ನಿನ್ ವಶದಲ್ಲಿದ್ದಾಳೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇಲ್ಲ, ರಾಂಗ್ ಇನ್ಫಾರ್ಮೇಶನ್. ನೀನು ತಪ್ಪು ತಿಳ್ಕೊಂಡಿದೀಯ. ಅಲ್ಲ, ಗೊಂಬೆ ಕಿಡ್ನಾಪ್ ಮಾಡುವಂತ ದೊಡ್ಡ ವಿಷಯನ, ಅಂತ ದೊಡ್ಡ ಸ್ಟೆಪ್ನ ನಾನೊಬ್ನೇ ಹೇಗೆ ತಗೊಳ್ಳಿ ಹೇಳು? ಮತ್ತೆ ಗೊಂಬೆ ಮನೆಗೆ ಬಂದಿಲ್ಲ ಮನೋಜ್. ಗೊಂಬೆಗೆ ಅಪಾಯ ಆಗಿದೆ. ಗೊಂಬೆಗೆ ಅಪಾಯ ಮಾಡಿದವಳು ನಾನೇ ಅಂತ ಚಿನ್ನ ಗೊಂಬೆ ಬಜಾಸ್ತದಾಳೆ. ಆ ಪಾರ್ವತಿ ಕೂಡ ಮೂರನೇ ಸಲ ವ್ರತ ತಪ್ಪಾಯ್ತು. ಗೊಂಬೆ ಖಂಡಿತ ಅಪಾಯ ಆಗಿದೆ ಅಂತ ಬಾಯ್ ಬಾಯ್ ಬಡ್ಕೋತಾ ಇದ್ದಾಳೆ. ಗೊಂಬೆ ನನ್ನ ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಬೇರೆ ಆಗಿದೆ. ಪೊಲೀಸರು ಮನೆಗೆ ಬಂದೋದ್ರು. ಎಲ್ಲರೂ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಮನೋಜ್. ನಾನು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈಗ ನೀನ್ ನೋಡಿದ್ರೆ ಗೊಂಬೆ ನಿನ್ ಹತ್ರ ಇಲ್ಲ ಅಂತ ಬೇರೆ ಹೇಳ್ತಾ ಇದೀಯಾ? ನೋಡು ಕುಮದ, ಗೊಂಬೆ ಕಾಣ್ತಿಲ್ಲ ಅನ್ನೋದು ನೀನ್ ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು. ನಾನು ಗೊಂಬೆ ಮನೇಲೇ ಇದ್ದಾಳೆ ಅನ್ಕೊಂಡಿದ್ದೆ. ಗೊಂಬೆ ಮಿಸ್ ಆಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಮತ್ತೆ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಒಂದ್ ವಿಷಯನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತಿದೆ. ಏನು ಏನದು? ಸಿರಿನ ವಶಪಡಿಸ್ಕೊಳ್ಳೋದು. ನನಗೆ ಅರ್ಥ ಆಗ್ಲಿಲ್ಲ. ನಾನು ಚೆಲ್ವಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಮಧ್ಯರಾತ್ರಿ ಅಷ್ಟರಲ್ಲಿ ನಾನು ಮನೆಗೆ ಬರ್ತೀನಿ, ಸಿರಿನ ಕಿಡ್ನಾಪ್ ಮಾಡೋಣ ಅಂತ ಹೇಳಿದ್ದೆ. ಪ್ಲಾನ್ ಅಲ್ಲಿ ಎಲ್ಲೂ ಏನೋ ಎರವಟ್ ಆಗ್ಬಾರ್ದು, ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ನಾನು ಆ ಮನೆ ಕಡೆ ಅವಸರವಾಗಿ ಹೊರಟಿದ್ದೆ. ಗೊಂಬೆನ ನೀನು ಕಿಡ್ನಾಪ್ ಮಾಡಿಲ್ಲ, ನಾನು ಏನು ಮಾಡಿಲ್ಲ. ಮತ್ತೆ ಗೊಂಬೆ ಯಾಕೆ ಮನೆಗೆ ಬಂದಿಲ್ಲ? ಗೊಂಬೆಗೆ ಏನಾಯ್ತು? ಯಾಕೆ ಶ್ರುತಿ, ಯಾಕೆ ಹೀಗ್ ಮಾಡಿದೆ? ನಾಳೆ ಅನ್ನೋದ್ರ ಬಗ್ಗೆ ಆಸೆ ಕನಸುಗಳನ್ನು ತೋರಿಸಿ ಯಾಕೆ ನನಗೆ ದೂರ ಹೋದೆ? ನಾನು ನಿನ್ ಮನ್ಸನ್ನ ಅಷ್ಟೊಂದು ನೋಯಿಸದ್ನ ಹೇಳು ಶ್ರುತಿ. ಯಾಕೆ ನಾನು ದೂರ ಹೋದೆ? ನೀನ್ ಎಲ್ಲಿದೀಯ, ಏನ್ ಮಾಡ್ತಿದ್ಯಾ? ನೋಡು ಶ್ರುತಿ, ನೋಡು, ನಿನ್ನ ಮಗಳು ನಿನ್ನನ್ನು ಕಾಣದೆ ಹೇಗೆ ಆಡ್ತಿದ್ದಾಳೆ ನೋಡು ಶ್ರುತಿ.